ವಿಕ್ರಾಂತ್ ರೋಣ, ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಇನ್ ಕನ್ನಡ ಸಿನಿಮಾ. ಕಿಚ್ಚ ಸುದೀಪ್ ರವರ ಕೆರಿಯರ್ ಅಲ್ಲೇ ಅತಿ ಹೆಚ್ಚು ಹಿಟ್ ಕಂಡ ಮತ್ತೆ ಅತಿ ಹೆಚ್ಚು ಕಲೆಕ್ಷನ್ ಆದ ಸಿನಿಮಾ ಅಂದ್ರೆ ಅದು ವಿಕ್ರಾಂತ್ ರೋಣ. ವಿಕ್ರಾಂತ್ ರೋಣ ಸಿನಿಮಾಗೆ ಇಂದು ಫಸ್ಟ್ ಇಯರ್ ಆನಿವರ್ಸರಿ. ಇದರ ಬಗ್ಗೆ ಟ್ವಿಟರ್ ನಲ್ಲಿ ಸುದೀಪಿಯನ್ಸ್ ಟ್ರೆಂಡ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸಿಡಿಪಿ ಟ್ರೆಂಡ್ ಆಗಿರ್ಬೋದು, ನೆಗೆಟಿವ್ ಟ್ರೆಂಡ್ ಆಗಿರ್ಬೋದು, ಸಿನಿಮಾ ಟ್ರೆಂಡ್ ಆಗಿರ್ಬೋದು, ಟ್ವಿಟರ್ ಕಿಚನ್ ಅಡ್ಡ ಅಂತ ಸುದೀಪಿಯನ್ಸ್ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾನೆ ಇದ್ದಾರೆ. ಆಲ್ ರೈಟ್, ಇಂದು ವಿಕ್ರಾಂತ್ ರೋಣ ಸಿನಿಮಾ ಮಾಡಿರ್ತಕ್ಕಂಥ ಎಲ್ಲ ದಾಖಲೆಗಳ ಬಗ್ಗೆ ಡಿಸ್ಕಷನ್ಸ್ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಪೋಸ್ಟರ್. ವಿಕ್ರಾಂತ್ ರೋಣ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಇಡೀ ಇಂಡಿಯಾದಲ್ಲೇ ಹೈಯೆಸ್ಟ್ ಕಮೆಂಡೆಡ್ ಪೋಸ್ಟರ್ ಆಗಿ ದಾಖಲೆ ಮಾಡಿದೆ. ಎರಡನೇದಾಗಿ ಇಂಡಿಯನ್ ಫಸ್ಟ್ ಸಿನಿಮಾ ವಿಶ್ವದ ಅತಿ ಎತ್ತರದ ಕಟ್ಟಡ ಅಂದ್ರೆ ಬುರ್ಜ್ ಖಲೀಫಾ ಮೇಲೆ ಪ್ರೆಸೆಂಟ್ ಮಾಡಿರೋ ಮೊದಲನೇ ಸಿನಿಮಾ. ಮೂರನೇದಾಗಿ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದ ಗ್ಲಿಮ್ಸ್ ಅಂದ್ರೆ ಅದು ವಿಕ್ರಾಂತ್ ರೋಣ ಸಿನಿಮಾದ ಗ್ಲಿಮ್ಸ್. ನಾಲ್ಕನೇದಾಗಿ ವಿಕ್ರಾಂತ್ ರೋಣ ಸಿನಿಮಾದ ರಕ್ಕಮ್ಮ ಸಾಂಗ್ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್. ಈ ಸಾಂಗ್ ಮಾಡಿರ್ತಕ್ಕಂಥ ರೆಕಾರ್ಡ್ಸ್ ಒಂದಾ ಎರಡ, ಮೋಸ್ಟ್ ಟ್ರೆಂಡಿಂಗ್, ಮೋಸ್ಟ್ ಸೆಲೆಬ್ರೇಟೆಡ್, ಮೋಸ್ಟ್ ಲೈಕ್ಡ್, ಹೀಗೆ ಹಲವಾರು ರೆಕಾರ್ಡ್ಗಳನ್ನ ಈ ಹಾಡು ಮಾಡಿದೆ. ಇಲ್ಲೇ ಓದ್ಕೊಂಬಿಡಿ, ಇಲ್ಲ ಅಂದ್ರೆ ತುಂಬಾನೇ ಟೈಮ್ ತಗೊಳತ್ತೆ. ಆರನೇದಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಅತಿ ವೇಗವಾಗಿ ಮತ್ತು ಅತಿ ಹೆಚ್ಚು ಟ್ರೆಂಡಿಂಗ್ಗೆ ಒಳಗಾದ ರೀಲ್ಸ್ ಹಾಡುಗಳಲ್ಲಿ ನಮ್ಮ ಕನ್ನಡದಲ್ಲಿ ನಂಬರ್ ಒನ್ ಪಟ್ಟಿದಲ್ಲಿ ಬರೋದು ಅದು ವಿಕ್ರಾಂತ್ ರೋಣ ಸಿನಿಮಾದ ಐಟಮ್ ಸಾಂಗ್. ಏಳನೇದಾಗಿ ಯೂಟ್ಯೂಬ್ನಲ್ಲಿ ಈ ಸಾಂಗ್ ರಿಲೀಸ್ ಆದಾಗ ನಂಬರ್ ಒನ್ ಟ್ರೆಂಡಿಂಗಲ್ಲಿ 10 ದಿನಗಳ ಕಾಲ ಇತ್ತು. ಕನ್ನಡದಲ್ಲೇ ಫಸ್ಟ್ ಟೈಮ್ ಒಂದು ಟ್ರೇಲರ್ ಆಗಲಿ ಒಂದು ಸಾಂಗ್ ಆಗಲಿ ಬಂದರೆ 3 ದಿನ 4 ದಿನ 1 ವೀಕ್ ಇದ್ರೆ ಹೆಚ್ಚು. ಅಂಥದ್ರಲ್ಲಿ ಈ ಹಾಡು ಬರೋಬ್ಬರಿ 10 ದಿನಗಳ ಕಾಲ ನಂಬರ್ ಒನ್ ಟ್ರೆಂಡಿಂಗ್ನಲ್ಲಿತ್ತು. ಇದು ಕೂಡ ಹೊಸ ದಾಖಲೆ. ಅಷ್ಟೇ ಅಲ್ಲದೆ ಈ ಸಿನಿಮಾ ರಿಲೀಸ್ ಆದಾಗ ಇನ್ನೂ ಎಷ್ಟೋ ದಾಖಲೆಗಳು ಮಾಡಿತ್ತು. ಆದರೆ ಇತ್ತೀಚೆಗೆ ಈ ದಾಖಲೆಗಳು ಮುರಿದು ಹೋಗಿವೆ. ಅದರ ಬಗ್ಗೆ ವಿಡಿಯೋ ಮಾಡೋದು ಬೇಡ ಅಂತ ಸುಮ್ಮನಾಗಿದ್ದೀನಿ. ಆ ವಿಡಿಯೋಗಳನ್ನು ನೀವು ಕೂಡ ನೋಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ ಲಿಂಕನ್ನು ಹಾಕಿದ್ದೀನಿ, ಹೋಗಿ ಕ್ಲಿಕ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಮಸ್ಕಾರ.